ಆಗಮನ ಕಾಲದ ಮೂರನೆಯ ವಾರ ಬುಧವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಸ್ನಾನಿಕ ಯೌವನನು ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು, ಬರಬೇಕಾದವರು ನೀವೋ ಅಥವಾ ಬೇರೊಬ್ಬರಿಗಾಗಿ ನಾವು ಎದುರು ನೋಡಬೇಕೋ ಎಂದು ಯೇಸುವನ್ನು ಕೇಳಲು ಅವರ ಬಳಿಗೆ ಕಳುಹಿಸಿದನು. ಆ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಬರಬೇಕಾದವರು ನೀವೋ ಅಥವಾ ನಾವು ಬೇರೊಬ್ಬರನ್ನು ಎದುರು ನೋಡಬೇಕೋ ಎಂದು ವಿಚಾರಿಸಲು, ಸ್ನಾನಿಕ ಯೌವನನು ನಮ್ಮನ್ನು ತಮ್ಮ ಬಳಿಗೆ ಕಳುಹಿಸಿದ್ದಾರೆ ಎಂದರು. ಅದೇ ಸಮಯದಲ್ಲಿ ಯೇಸು ರೋಗ ರುಜಿನಗಳಿಂದ ನರಳುತ್ತಿದ್ದ ಹಾಗೂ ದೆವ್ವ ಹಿಡಿದಿದ್ದ ಅನೇಕರನ್ನು ಗುಣಪಡಿಸುತ್ತಿದ್ದರು ಮತ್ತು ಹಲವು ಮಂದಿ ಕುರುಡರಿಗೆ ದೃಷ್ಟಿಯನ್ನು ದಯಪಾಲಿಸುತ್ತಿದ್ದರು. ಯೇಸು ಅವರಿಗೆ ಪ್ರತ್ಯುತ್ತರವಾಗಿ, ನೀವು ಕಂಡದ್ದನ್ನು ಕೇಳಿದ್ದನ್ನು ಯೌವನನಿಗೆ ಹೋಗಿ ತಿಳಿಸಿರಿ. ಕುರುಡರು ನೋಡುತ್ತಾರೆ, ಕುಂಟರು ನಡೆಯುತ್ತಾರೆ, ಕುಷ್ಠರೋಗಿಗಳು ಸ್ವಸ್ಥರಾಗುತ್ತಾರೆ, ಕಿವುಡರು ಕೇಳುತ್ತಾರೆ, ಸತ್ತವರು ಮತ್ತೆ ಜೀವ ಪಡೆಯುತ್ತಾರೆ, ದೀನ ದಲಿತರಿಗೆ ಶುಭ ಸಂದೇಶವನ್ನು ಪ್ರಕಟಿಸಲಾಗುತ್ತಿದೆ, ನನ್ನಲ್ಲಿ ವಿಶ್ವಾಸ ಕಳೆದುಕೊಳ್ಳದವನು ಭಾಗ್ಯವಂತನು ಎಂದು ಹೇಳಿ ಕಳುಹಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ದೇವರು ನಿಜವಾಗಿಯೂ ನಮ್ಮೊಂದಿಗಿದ್ದಾರೆ. ದೇವರು ನಮ್ಮನ್ನು ನಮ್ಮ ಕಷ್ಟಗಳಿಂದ ದೂರ ಮಾಡುತ್ತಾರೆಯೇ? ನಮ್ಮ ಕಷ್ಟದಲ್ಲಿ, ನಮ್ಮ ಎಡರು ತೊಡರುಗಳಲ್ಲಿ, ನಮ್ಮ ಜೀವನದ ಆಗುಹೋಗುಗಳಲ್ಲಿ ದೇವರು ನಮ್ಮನ್ನ ಎದುರಾಗುತ್ತಾರೆಯೇ? ನನ್ನ ಪ್ರಾರ್ಥನೆಗಳನ್ನು ದೇವರು ಕೇಳುತ್ತಾರಾ? ನಾನು ಕರೆದಾಗಲೆಲ್ಲ ದೇವರು ಹೋಗಿಡುತ್ತಾರಾ? ಇಂತಹ ಪ್ರಶ್ನೆಗಳು ನಮ್ಮ ಜೀವನದಲ್ಲಿ ಮೂಡುವುದು ಸಹಜ. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಎಂಬ ವಿಶ್ವಾಸ ಒಂದು ಕಡೆಯಾದರೆ, ನಮ್ಮ ಕಷ್ಟಗಳು ಎದುರಾದಾಗ, ಅಂಧಕಾರದಲ್ಲಿ ನಾವು ನಡೆಯುತ್ತಿರುವಾಗ ದೇವರ ಇರುವಿಕೆಯನ್ನು ಅರಿಯುವುದು ಕಷ್ಟದ ಕೆಲಸವೇ. ಇಂತಹ ಒಂದು ಸನ್ನಿವೇಶ ಸ್ನಾನಿಕ ಯುವನರಿಗೂ ಬಂದಿತ್ತು. ಆದ್ದರಿಂದಲೇ ತನ್ನ ಶಿಷ್ಯರನ್ನ ಕಳುಹಿಸಿಕೊಡುತ್ತಾರೆ, ಬರಬೇಕಾದವರು ನೀವು ಅಥವಾ ಬೇರೊಬ್ಬರಿಗಾಗಿ ನಾವು ಎದುರು ನೋಡಬೇಕು. ಈ ಪ್ರಶ್ನೆ ನಾವು ಈಗಾಗಲೇ ಧ್ಯಾನಿಸಿದ ಪ್ರಶ್ನೆಗಳಿಗಿಂತ ಮಿಗಿಲಾದುದಲ್ಲ. ಮೆಸ್ಸಾನಿಗೆ ಹಾದಿಯನ್ನ ಸಿದ್ಧಪಡಿಸಲು ಬಂದವರು ಸ್ನಾನಿಕ ಯೌವನರು. ತಮ್ಮ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿದ್ದೇನೆಯೇ ಇಲ್ಲವೇ ಎಂಬುದಕ್ಕೆ ಖಾತ್ರಿಯ ಎಂಬಂತೆ ಇಂದಿನ ಪ್ರಶ್ನೆಯನ್ನ ತಮ್ಮ ಶಿಷ್ಯರ ಮೂಲಕ ಯೇಸುವಿಗೆ ಕಳುಹಿಸಿಕೊಡುತ್ತಾರೆ. ಯೇಸು ನೀಡಿದ ಉತ್ತರವು ವಿಚಿತ್ರವಾದುದು, ವಿಶಿಷ್ಟವಾದುದು. ಅದೇ ಸಮಯದಲ್ಲಿ ಯೇಸು ರೋಗ ರುಜಿನಗಳಿಂದ ನರಳುತ್ತಿದ್ದ ಹಾಗೂ ದೆವ್ವ ಹಿಡಿದಿದ್ದ ಅನೇಕರನ್ನು ಗುಣಪಡಿಸುತ್ತಿದ್ದರು, ಕುರುಡರಿಗೆ ದೃಷ್ಟಿಯನ್ನು ದಯಪಾಲಿಸುತ್ತಿದ್ದರು, ಹೀಗೆ ಅನೇಕ ಪವಾಡಗಳನ್ನು ಮಾಡುತ್ತಿದ್ದರು. ಅವರ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ, ನೇರವಾದ ಉತ್ತರವನ್ನು ನೀಡುವ ಬದಲಾಗಿ, ಕುಂಟರು ನಡೆಯುತ್ತಾರೆ, ಕುರುಡರು ನೋಡುತ್ತಾರೆ, ಕುಷ್ಠರೋಗಿಗಳು ಸ್ವಸ್ಥರಾಗುತ್ತಾರೆ, ಕಿವುಡರು ಕೇಳುತ್ತಾರೆ, ಸತ್ತವರು ಮತ್ತೆ ಜೀವಂತರಾಗಿ ಹೇಳುತ್ತಾರೆ ಎಂಬುದನ್ನ ನಿನ್ನ ಗುರುವಿಗೆ ತಿಳಿಸು ಎಂಬುದಾಗಿ ಪ್ರಭು ಯೇಸುಕ್ರಿಸ್ತರು ಆ ಶಿಷ್ಯರಿಗೆ ಹೇಳುತ್ತಾರೆ. ಅಂದರೆ ದೇವರನ್ನ ಅರಿಯಬೇಕಾದರೆ, ನಾವು ಕೇಳಿದ ಮೊದಲ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದರೆ, ದೇವರು ಈ ಜಗತ್ತಿನಲ್ಲಿ ಏನನ್ನು ಮಾಡುತ್ತಿದ್ದಾರೆ ಎಂಬುದನ್ನು ನೋಡಿದರೆ ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಎಲ್ಲ ಪ್ರಶ್ನೆಗಳು ನಮಗೆ ಪ್ರಶ್ನೆಗಳಾಗಿಯೇ ಉಳಿಯದೆ ಉತ್ತರವನ್ನು ನೀಡುವಂತಹ, ನನ್ನ ವಿಶ್ವಾಸವನ್ನು ಬೆಳೆಸುವಂತಹ ಪ್ರಶ್ನೆಗಳಾಗಿ ಮಾರ್ಪಾಡಾಗುತ್ತದೆ. ದೇವರು ನನಗೆ ನೆರವಾಗುತ್ತಾರೆಯೇ ಎಂಬ ಪ್ರಶ್ನೆಯನ್ನು ನಾನು ಕೇಳುವುದಾದರೆ, ದೇವರು ಏನು ಮಾಡುತ್ತಿದ್ದಾರೆ ಎಂಬುದನ್ನು ನೋಡಲು ನಾವು ಸನ್ನದ್ಧರಾಗಿರಬೇಕು. ದೇವರು ನನ್ನ ಕಷ್ಟಗಳಲ್ಲಿ ಎದುರಾಗುತ್ತಾರೆಯೇ ಎಂಬ ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಮೂಡಿದಾಗ, ಈ ಜಗತ್ತಿನಲ್ಲಿ ದೇವರು ಎಂತೆಂಥ ಪವಾಡಗಳನ್ನು ಮಾಡುತ್ತಿದ್ದಾರೆ ಎಂಬುದನ್ನು ಧ್ಯಾನಿಸುವಂತಹ ವಿಶ್ವಾಸ ನನ್ನದಾಗಬೇಕು. ದೇವರು ಏನು ಮಾಡುತ್ತಿದ್ದಾರೆ ಎಂಬುದನ್ನು ನಾನು ನೋಡಿದ್ದೇ ಆದರೆ, ನನ್ನ ಎಲ್ಲಾ ಪ್ರಶ್ನೆಗಳಿಗೆ ನನ್ನ ಅಂತರಂಗದಲ್ಲಿ ಉತ್ತರವನ್ನ ಹುಡುಕಿಕೊಳ್ಳಲು ಸಾಧ್ಯವಾಗುತ್ತದೆ. ನಮ್ಮ ದೇವರು ನಿದ್ರೆ ಮಾಡುವಂತಹ ದೇವರಲ್ಲ, ತಟಸ್ಥವಾದ ದೇವರಲ್ಲ, ಕ್ರಿಯಾಶೀಲವಾಗಿರುವಂತಹ ದೇವರು. ನಮ್ಮ ಪ್ರೀತಿಯನ್ನ, ಪ್ರೇಮವನ್ನ ಬೆಳೆಸುವಂತಹ ದೇವರು. ತಮ್ಮ ಪ್ರೀತಿಯನ್ನ ದಿನೇ ದಿನೇ ಕ್ಷಣ ಕ್ಷಣ ವಿವರಿಸುವಂತಹ ಸರ್ವಶಕ್ತ ದೇವರು. ಆ ದೇವರ ಪ್ರೀತಿಯನ್ನ ಸವಿಯುವಂತಹ ಪ್ರಯತ್ನವನ್ನ ಈ ಆಗಮನ ಕಾಲದಲ್ಲಿ ನಾವೆಲ್ಲರೂ ಮಾಡೋಣ.
ನಮ್ಮ ಪ್ರಶ್ನೆಗಳಿಗೆ ಉತ್ತರ ನಮ್ಮ ದೇವರು, ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮ್ಮ ದೇವರ ಪ್ರೀತಿ. ಆ ಉತ್ತರವನ್ನು ಧ್ಯಾನಿಸೋಣ, ಅನುಭವಿಸೋಣ, ಸಂತೋಷಿಸೋಣ. ಆಮೇಲೆ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸುತ್ತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಹೇರಳವಾಗಿ ಹರಸಲಿ. ಆಮೇಲೆ.